ಸಿದ್ದರಾಮಯ್ಯನವರು ಮತ್ತೆ ಯಡಿಯೂರಪ್ಪನವರು ಯಾವುದೋ ಕಾನ್ಫಿಡೆನ್ಸ್ ಎಲ್ಲ ರಹಸ್ಯವಾಗಿ ಭೇಟಿ ಮಾಡಿದ ತಕ್ಷಣ ಜನಗಳಿಗೆ ಹೈಕಮಾಂಡ್ ಗೊತ್ತಾಗಿ ಇವರಿಬ್ಬರು ಒಂದಾಗ್ತಾವ್ರೆ ಅಂತ ಇದೊಂದು ಪದ ಇದನ್ನು ಅಸ್ತ್ರ ಉಪಯೋಗಿಸಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದೀರ. ಬಾಲಿಶವಾಗಿ ಹೇಳ್ತಾ ಇದ್ದೀರಲ್ಲ ಕುಮಾರಸ್ವಾಮಿ ಅವರೇ, ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೂ ಯಾವತ್ತೂ ಅಗಲೊತ್ತು ಭೇಟಿ ಮಾಡ್ತಾರೆ, ನೇರವಾಗಿ ಭೇಟಿ ಮಾಡ್ತಾರೆ, ರಾತ್ರಿ ಹೊತ್ತು ಭೇಟಿ ಮಾಡಲ್ಲ, ಅವರು ಮುಖಕ್ಕೆ ಟವಲ್ ಹಾಕೊಂಡು ಭೇಟಿ ಮಾಡಲ್ಲ, ಮುಖ ಮುಚ್ಚಿಕೊಂಡು ಭೇಟಿ ಮಾಡಲ್ಲ, ಅವರು ನೇರವಾಗಿ ಭೇಟಿ ಮಾಡ್ತಾರೆ, ನೇರವಾಗಿ ಭೇಟಿ ಮಾಡ್ತಾರೆ, ನೇರವಾಗಿ ಮಾತಾಡ್ತಾರೆ, ನೇರವಾಗಿರೋದು ಹೇಳ್ತಾರೆ. ಸೋ ನಾವು ಮತ್ತೆ ಹೇಳ್ತಾ ಇದೀವಿ ಕುಮಾರಸ್ವಾಮಿ ಅವರೇ, ನಿಮ್ಮ ಪಕ್ಷದ ವ್ಯವಸ್ಥೆ ಏನಿದೆ ಅದರ ಬಗ್ಗೆ ನೀವು ಅಷ್ಟೇ ಮಾತಾಡಬೇಕು ಹೊರತು ಸುಖ ಸುಮ್ಮನೆ ಎಲ್ಲರನ್ನು ಅಟ್ಯಾಕ್ ಮಾಡ್ತಾ ಇದ್ದೀರಲ್ಲ ನೀವು, ಯಡಿಯೂರಪ್ಪನ ಅಟ್ಯಾಕ್ ಮಾಡ್ತೀರಿ, ನಿಮ್ಮ ಬಗ್ಗೆ ಯಾರು ಮಾತಾಡ್ತಾರೋ ಅವ್ರಿಗೆಲ್ಲ ಅಟ್ಯಾಕ್ ಮಾಡ್ತಾ ಇದ್ದೀರಾ ನೀವು. ಜನಗಳ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ, ಅದ್ರ ಬಗ್ಗೆ ಮಾತಾಡ್ರಿ ಕುಮಾರಸ್ವಾಮಿ ಅವರೇ, ಸಾಕಷ್ಟು ಸಮಸ್ಯೆಗಳು, ಪೆಟ್ರೋಲು, ಡೀಸೆಲ್ಲು, ಗ್ಯಾಸು, ಜನಗಳಿಗೆ ಜನಗಳ ಮನೆಯೇ ಸುಡ್ತಾ ಇದೆ, ಅದ್ರ ಬಗ್ಗೆ ಯಾವತ್ತಾದರೂ ಮಾತಾಡಿದ್ದೀರಿ ನೀವು? ಪೆಟ್ರೋಲು ಡೀಸೆಲ್ಲು ಕಾಲಕಾಲಕ್ಕೆ ಜಾಸ್ತಿ ಆಗ್ತಲೇ ಇದೆ ಅಂತ ಅದಕ್ಕೆ ನೀವು ಸಮರ್ಥನೆ ಕೊಟ್ಟಿದ್ದೀರಿ. ಅಂದರೆ ಯುವರ್ ಪಾರ್ಟಿ ಇಸ್ ಎ ಬಿ ಜೆ ಪಿ ಬಿ ಟೀಮ್, ನೋ ಡೌಟ್ ಇನ್ ದಟ್. ಮುಂದಿನ ದಿನಗಳಲ್ಲೂ ಅಷ್ಟೇ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡೇ ನೀವು ಚುನಾವಣೆಗೆ ಹೋಗ್ತೀರಿ. ಬಿ ಜೆ ಪಿಯವರು ಅದನ್ನೇ ಕಾಯ್ತಾ ಇದ್ದಾರೆ. ನಿಮ್ಗೆ ಯಾವ ಕಾರಣಕ್ಕೂ ಯಾವ ಪಕ್ಷನೂ ಮೆಜಾರಿಟಿ ತಗೊಂಬಾರ್ದು ಅನ್ನುವಂಥದ್ದು ಪ್ರಮುಖವಾದಂಥ ಉದ್ದೇಶ. ಯಾಕೆಂದರೆ ನೀವು ಯು ಕೆನಾಟ್ ಪ್ಲೇ ಎ ಗೇಮ್. ನೀವು 30-35 ಸೀಟ್ಗೆ ಟಾರ್ಗೆಟ್ ಮಾಡ್ಕೋತೀರಿ, ಮತ್ತು ಎಲ್ಲ ಅಲ್ಲಿ ಹಂಗ್ ಅಸೆಂಬ್ಲಿ ಆದರೆ ಎರಡು ಪಕ್ಷದವ್ರು ಯಾರು ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೋ ಅವ್ರು ಮತ್ತೆ ನಾನು ಚೀಫ್ ಮಿನಿಸ್ಟರ್ ಆಗ್ಬೋದು ಅನ್ನುವಂಥದ್ದು ಒಂದು ಅಗಲ ಕನಸನ್ನು ನೀವು ಕಾಣ್ತಾ ಇದ್ದೀರಾ. ಈ ಸಾರಿ ಆ ಅಗಲ ಕನಸು ವರ್ಕ್ ಆಗಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಜನಗಳು ಈಗಾಗಲೇ ಗೊತ್ತಾಗಿದೆ, ಕುಮಾರಸ್ವಾಮಿಯವ್ರಿಗೂ ಗೊತ್ತಾಗಿದೆ, 100ಕ್ಕೂ 100ರಷ್ಟು 2023 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ಲುತ್ತೆ, 150 ಸೀಟ್ ಮೇಲೆ ನಾವು ಹೊಡಿತೀವಿ. ನೀವು ಏನು ತಿಪ್ಪರ್ಲಾಗಿ ಹಾಕಿದ್ರು, ನೀವು ಬಿ ಜೆ ಪಿಯವರು ಏನು ತಿಪ್ಪರ್ಲಾಗಿ ಹಾಕಿದ್ರು ಏನೂ ಆಗಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಅದರಿಂದ ದಯಮಾಡಿ ಕುಮಾರಸ್ವಾಮಿಯವರೇ ನಿಲ್ಲಿಸ್ಬೇಕು, ಹುಚ್ಚುಚ್ಚು ಥರ ಮಾತಾಡೋಕ್ಕೆ ಹೋಗಬೇಡಿ. ಅವರು ಸಿದ್ದರಾಮಯ್ಯನವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ಕಾರಣಕ್ಕೂ ನಾನು ರಿಯಾಕ್ಟ್ ಮಾಡಲ್ಲ, ಕುಮಾರಸ್ವಾಮಿಯವರ ಹೇಳಿಕೆಗಳಿಗೆ ನಾವು ರಿಯಾಕ್ಟ್ ಮಾಡಲ್ಲ ಅಂತ. ನಾವು ಅದನ್ನೇ ಕೇಳ್ತಾ ಇದ್ದೀವಿ, ದಯಮಾಡಿ ಯಾವ ಕಾರಣಕ್ಕೂ ಕುಮಾರಸ್ವಾಮಿಯವರ ಹೇಳಿಕೆಗೆ ನೀವು ನೆಗ್ಲೆಕ್ಟ್ ಮಾಡಿ ಸರ್. ಯಾರೋ ದಾರೆಗೆ ಹೋಗೋರು ಮಾತಾಡೋ ರೀತಿಯಲ್ಲಿ ಮಾತಾಡ್ತಿರ್ತಾರೆ ಇತ್ತೀಚಿನಗಳಲ್ಲಿ, ದಯಮಾಡಿ ನೀವು ನೆಗ್ಲೆಕ್ಟ್ ಮಾಡಿ, ನಾವು ರಿಯಾಕ್ಟ್ ಮಾಡ್ತೀವಿ ಅಂತ. ನಾವು ಒಕ್ಕಲಿಗ ಸಮುದಾಯ ಲೀಡರ್ಸ್ಗಳೇ ರಿಯಾಕ್ಟ್ ಮಾಡುವಂಥದ್ದಕ್ಕೆ ಒಂದು ಇನ್ಸ್ಟ್ರಕ್ಷನ್ಸ್ ಹೋಗಿದೆ.